ವಿಜಯಪುರ ಬಡವರ ಜೀವನದ ಜೊತೆಗೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡುತ್ತಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗೀತಾಂಜಲಿ ಪಾಟೀಲ್ ಆರೋಪಿಸಿದ್ರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ದಿನನಿತ್ಯ ಒಂದಲ್ಲ ಒಂದು ವಸ್ತುವಿನ ಬೆಲೆಯನ್ನು ಸರ್ಕಾರ ಏರಿಕೆ ಮಾಡುತ್ತಿದೆ. ಇದು ಗಾಯದ ಮೇಲೆ ಬರೆಳೆದಂತಾಗುತ್ತಿದೆ ಎಂದು ಸರ್ಕಾರ ಮೊಸರು, ಮಜ್ಜಿಗೆ, ಲಸ್ಸಿ ಬೆಲೆಯನ್ನು ಏರಿಕೆ ಮಾಡಿದ್ದು ಖಂಡನೀಯ. ಅದಕ್ಕಾಗಿ ತಕ್ಷಣವೇ ಬೆಲೆ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ರು. ನಮಸ್ಕಾರ. ಏನು ಇವತ್ತಿನ ದಿವಸ ಮತ್ತ ಅದೇ ಒಂದು ಚಾಳಿಯನ್ನು ಕೇಂದ್ರ ಸರ್ಕಾರ ಮುಂದುವರಿಸಿದೆ. ಎಲ್ಲ ಒಂದು ದಿನನಿತ್ಯ ತಿನ್ನುವಂಥ ಆಹಾರ ಸಾಮಗ್ರಿಯ ಬೆಲೆ ಕೂಡ 5% GST ಹೆಚ್ಚು ಮಾಡಿದೆ. ಈ ಒಂದು ಕೆಟ್ಟ ಸರ್ಕಾರ ಈ ನಮ್ಮ ಭಾರತದ ಇತಿಹಾಸದೊಳಗೆ ನೋಡಲಿಕ್ಕೆ ಸಿಗುವುದಿಲ್ಲ ಅಂಥೇಳಿ ನಾನು ಈ ಮೂಲಕ ಹೇಳ್ತೀನಿ. ಹಾಗೆ ಪ್ರತಿಯೊಂದರ ಮೇಲೆ ಹಾಲು, ಮೊಸರಿನ ಮೇಲೆ ಕೂಡ ನೀವು ಈ ಥರ ಒಂದು GST ಹೆಚ್ಚು ಮಾಡಿದ್ರೆ ಬಡ ಮಕ್ಕಳು ಅಥವಾ ಮಧ್ಯಮ ವರ್ಗದವರು ಏನು ತಿನ್ಬೇಕಂತ ನಾನು ಈ ಮೂಲಕ ಕೇಳ್ತೀನಿ. ಮಧ್ಯಮ ವರ್ಗದ ಮಕ್ಕಳು ಅಥವಾ ಬಡ ಮಕ್ಕಳು ಏನಾದರೂ ಹಾಲು ಅಥವಾ ಅವ್ರಿಗೇನೋ ಒಂದು ಬೇಕಾಗಿದ್ದಂಥ ಮೊಸರು ಅಂತವ್ರು ತಿಲ್ಲಾರ್ದೇ ಅವ್ರು ಯಾವ ರೀತಿ ಗಟ್ಟಿಯಾಗಿ ಈ ಭಾರತಕ್ಕೆ ಸಶಕ್ತ ಒಂದು ಯುವಕರಾಗಿ ಅವರು ಆಗ್ಲಿಕ್ಕೆ ಸಾಧ್ಯ? ಕುಪೌಷ್ಟಿಕತೆಯಿಂದ ಬಳಲಬೇಕಾಗ್ತದೆ ನಾಳೆ ಭಾರತ. ಹಾಗಾಗಿ ಈ ಮೋದಿಜಿಯವರಿಗೆ ನನ್ನ ಧಿಕ್ಕಾರವಿದೆ ಅಂತ ಹೇಳ್ತೀನಿ. ಯಾಕೆ BJP ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇದೆ ಅಂಥೇಳಿ ಈ ಮೂಲಕ ನಾನು ಹೇಳ್ತೀನಿ. ಪ್ರತಿಯೊಂದರ ಮೇಲೆ ಇವತ್ತಿನ ದಿವಸ ಗ್ಯಾಸ್, ಮನೆಯಲ್ಲಿ ಬಳಸುವಂಥ ಗ್ಯಾಸ್ ಬೆಲೆ ಕೂಡ ಅವರು ಜಾಸ್ತಿ ಮಾಡಿದ್ರು. ಆದರೂ ನಾವು ಅದರ ಬಗ್ಗೆನೂ ಹೋರಾಟಗಳನ್ನು ಮಾಡಿದೀವಿ. ನಾಳೆ ನೀವು ಮತ್ತೊಂದು ಶ್ರೀಲಂಕಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿಕ್ರಿಂದ ಈ ಮೂಲಕ ನಾನು ಹೇಳ್ತೀನಿ. ಹಾಗೆ ಮುಂದೆ ಬರುವಂಥ ದಿನದೊಳಗೆ ಈ ಪೂರ ಇಡೀ ಭಾರತದ ಜನತೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮೋದಿಜಿಯವರೇ. ಇದನ್ನು ತತ್ಕ್ಷಣ ನೀವು ಕೈ ಬಿಡಬೇಕು. ದಿನನಿತ್ಯ ಬಳಸುವಂಥ ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ನೀವು ಅದರ ಮೇಲೆ GST ಹೇರಲಾರ್ದಂಗೆ ನೀವು ಮಾಡಬೇಕು. ಯಾಕೆ ನಿಮಗೆ ದಿನನಿತ್ಯ ನಾವು ಬಳಸುವಂಥ ವಸ್ತುವಿನ ಮೇಲೆ ನಾವು ಯಾಕೆ ಕೊಡಬೇಕು? ಎಲ್ಲವನ್ನು ಪ್ರತಿನಿತ್ಯ ಪ್ರತಿಯೊಂದು ಸಾಮಾನುಗಳನ್ನು ನೀವು ಕಡಿಮೆ ಮಾಡ್ತೀನಿ, ಅದನ್ನು ಕಡಿಮೆ ಮಾಡ್ತೀನಿ, ದಿನನಿತ್ಯ ಬಳಕೆ ಕಡಿಮೆ ಮಾಡ್ತೀನಿ, ಎಲ್ಲವನ್ನು ಹೇಳಿದ್ರೆ ಯಾವುದು ಇವತ್ತಿನವರೆಗೆ ನೀವು ಮಾಡಲಿಲ್ಲ. ನಿರುದ್ಯೋಗಿ ನಮ್ಮ ಯುವಕರಿಗೆ ಯಾವುದೇ ಉದ್ಯೋಗವನ್ನು ಕೂಡ ನೀವು ಕೊಡಲಿಲ್ಲ. ನಿಮಗೆ ಓಟ್ ಹಾಕೋ ಮುಂದೆ 25 ಇದ್ದಂಥ ಒಬ್ಬ ಯುವಕ ಇವತ್ತು 35 ಆಗಿದ್ದಾನೆ. ಅವನಿಗೆ ಯಾವ ರೀತಿ ನೀವು ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಅಂಥೇಳಿ ನಾನು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ಅದು ಆದಮೇಲೆ ನೀವು ಪ್ರತಿಯೊಂದು ಬರೆಯನ್ನು ನಮಗೆ ಕೊಡ್ಕೋತ ಹೋದರೆ ಈ ಜನ ಯಾವ ಥರ ನೀವು ತತ್ತರಿಸಬೇಕು, ಜನ ತತ್ತರಿಸಿ ಹೋಗಿದಾರಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ಏನು 5% GST ನೀವು ಇವತ್ತಿನ ದಿವಸ ದಿನ ಬಳಕೆ ವಸ್ತುಗಳ ಮೇಲೆ ಏರಿಸಿದಿರೋ ಅದನ್ನು ನೀವು ದಯವಿಟ್ಟು ವಾಪಸ್ ತೊಗೋಬೇಕಂಥೇಳಿ ಈ ಮೂಲಕ ನಾನು ಹೇಳ್ತೀನಿ. ಈ ಒಂದು ಭ್ರಷ್ಟ ಸರ್ಕಾರಕ್ಕೆ, ಈ ಒಂದು ಕೆಟ್ಟ ಸರ್ಕಾರಕ್ಕೆ ನನ್ನಿಂದ ಧಿಕ್ಕಾರವಿದೆ ಅಂಥೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.